ಸಕ್ಕತ್ತಾಗಿದೆ, ಒರಿಜಿನಲ್ ತಾನೆ. ಹೋಗೋ ಹೋಗೋ ಹೋಗ. ಚಕ್ ಚಿಕ್ಕ ಮಕ್ಕಳು ಕಣಪ್ಪ, ಯಾಕೆ ಇವರಿಗೆ ಈ ತರ ಹೊಡಿತಾ ಇದೀಯ ನೀನು? ಏಯ್ ಹೋಗೋ ನಿನ್. ಲೇ ನೀನ್ ಬರ ಇಲ್ಲಿ, ಆ ಗನ್ನೆಲ್ಲ ತುಪ್ಪಾಕಿ ಅವನ್ ಕೈಲಿ ಕೊಟ್ಟೆ. ನಾನು ಸ್ವಾಮಿ ಯಾವಾಗ್ಲೂ ನಿನ್ ಬೆನ್ನಿಂದಲೇ ನಿಂತಿದ್ವಿ. ನಿನ್ ದುಡ್ಡು ಕೊಡ್ತೀನಿ ಅಂತಾನು ಹೇಳಿದ್ವಲ್ವೋ, ಅವಾಗ ನಮ್ ಮಾತ್ ಕೇಳಲಿಲ್ಲ, ಗನ್ನು ನಮಗ್ ಕೊಡ್ಲಿಲ್ಲ. ಇವಾಗ ನೋಡಿದ್ರೆ ಸುಮ್ನೆ ಹೋಗ ಅವ್ನ ಕೈಲಿ ಗನ್ ಕೊಟ್ಬಿಟ್ಟು ಏನು ಗೊತ್ತಿಲ್ದಿರೋಂತರ ನಿಂತಿದ್ಯಾ? ಗನ್ನಲ್ಲ ಅದ್ರ ಅಪ್ಪನ್ ಸೈಜ್ ಬಂದಕ್ಕೂ ನಮ್ಮ ಹತ್ರ ಇದೆ, ಆದ್ರೆ ಇದೇ ನಮಗ್ ಬೇಕಾಗಿತ್ತು ಅದಕ್ಕೆ. ಮಕ್ಕಳ ಗನ್ನ ಕೊಟ್ಬಿಡಿ, ಅದನ್ನ ತುಂಬಾ ದಿನದಿಂದ ಹುಡುಕ್ತಾ ಇದ್ದೀನಿ. ಯಾವೂರು? ನಾನ್ ಇಲ್ಲಿಯವನಲ್ಲಪ್ಪ, ಕಾಸರಗೋಡ್ನವನು. ಇಲ್ಲಿಗೆ ಬರೋ ಹಾಗಾಯ್ತು. ಯಾವ ಜಾಗ ಗೊತ್ತಾ? ಕೊಚ್ಚಿ ಅಲ್ವಾ ಇದು? ಯಾರು ಕೊಚ್ಚಿಗೆ ಬಂದ್ರು ಕೊಚ್ಚಿ ಚೇಂಜ್ ಆಗ್ಬಹುದು, ಆದ್ರೆ ಕೊಚ್ಚಿ ಜನ ಚೇಂಜ್ ಆಗಲ್ಲ ಅಂತಾರಲ್ಲ, ಆ ಕೊಚ್ಚಿ ಅಲ್ವಾ ಇದು? ನಿನಗ್ ಗೊತ್ತು? ಹಾ ನನಗ್ ಚೆನ್ನಾಗ್ ಗೊತ್ತು. ಒಳ್ಳೆ ವಿಶಾಲವಾದ ಜಾಗ, ದೊಡ್ಡ ದೊಡ್ಡ ಫ್ಲಾಟ್ಗಳು, ಹಡಗುಗಳು, ಫುಟ್ಬಾಲ್ ಗ್ರೌಂಡ್ಗಳು, ನಿಮ್ಮಂತ ದೊಡ್ಡ ದೊಡ್ಡ ಮನುಷ್ಯರು, ನನಗೆಲ್ಲ ಚೆನ್ನಾಗ್ ಗೊತ್ತು. ಅದಕ್ಕೆ ನಿನ್ ಜನ್ಮಸ್ಥಳಕ್ ಹೋಗು ಕಾಸರಗೋಡ್ಗೆ. ಮಗು ನಿನಗಿನ್ನು ಕಾಸರಗೋಡ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕೊಚ್ಚಿಯವ್ರು ಜೋರ್ ಇರಬಹುದು, ಆದರೆ ಕಾಸರಗೋಡ್ನವ್ರು ಇನ್ನೂ ಭಯಾನಕವಾಗಿರ್ತಾರೆ. ಮಕ್ಕಳ, ಎಲ್ಲದಕ್ಕೂ ಮೂಲ ಕಾಸರಗೋಡು. ಎಲ್ಲಾ ಹೋರಾಟನು ಇಲ್ಲಿವರೆಗೂ ಯಾವುದೇ ಹೋರಾಟ ಕೊಚ್ಚಿಯಿಂದ ಕಾಸರಗೋಡ್ವರೆಗೂ ತಲುಪಿಲ್ಲ ಅಲ್ವಾ? ಇಲ್ಲ, ನಮ್ ಪಾಡಿಗೆ ನಾವು ಬರ್ತೀವಿ, ಅರ್ಧ ದಾರಿಲಿ ಬಿಟ್ಟು ಹೋಗಲ್ಲ. ಹಾ ಅದ್ ಬಿಡಿ, ಎಲ್ಲಾ ಸ್ಥಳನೂ ಜೋರೇ. ನನ್ ಗನ್ ಕೊಟ್ಬಿಡಿ, ನಾನು ಹೋಗ್ಬೇಕು. ಇದು ಒರಿಜಿನಲ್ಲೇನಾ? ಹೌದು. ಸುಡುತ್ತಾ? ಸುಟ್ಟೆ ಸುಡುತ್ತೆ ಪಕ್ಕ. ಚೆಕ್ ಮಾಡಿ ನೋಡೋಣ. ಏಯ್ ಕಾಸರಗೋಡು, ನಿನ್ಗೆ ಈ ಕಾಲ್ ಬೇಕಾ ಈ ಕಾಲ್ ಬೇಕಾ, ಇಲ್ಲ ಈ ಕೈ ಬೇಕಾ ಈ ಕೈ ಬೇಕಾ? ಯದೆಗೆ ಇಟ್ರೆ ಹಾ
ಮಾರ್ಟಿನ್, ಯಾರೋ ಕಾಸರಗೋಡನ್ ಬಂದು ನಮ್ಗೆ ನಾಯಿ ಕೊಡ್ದಂಗ್ ಹೊಡಿತಾ ಇದ್ದಾನೋ? ಅದೇ ಅಲ್ಲಿ ಎಷ್ಟು ಜನ ಇದ್ರೋ ನೀವು? ಗಾಡಿ ತಗೊಂಡು ಬಂದ್ರೋ ಬೇಗ. ನೀನ್ ಕಾಲ್ ಮಾಡಿದ ತಕ್ಷಣ ಬಂದ್ಬಿಡ್ತಾರನ್ನೋ ನಿನ್ ಕಡೆಯವರು, ಅಥವಾ ಅವ್ರು ಬರೋದಕ್ಕಿಂತ ಮುಂಚೆ ನಾನೇ ನಿನ್ನ ಫಿನಿಶ್ ಮಾಡ್ಬಿಡ್ಲ, ಅದರಿಂದ ಅವ್ರಿಗೆ ಬೀಳೋ ಓದೇನ ನೀನೇ ತಗೊಂಡು ಅವ್ರಿಗೆ ಸಹಾಯ ಮಾಡು. ಕಣ್ಣಿಗೆ ಬೀಳೋ ಯಾವುದೇ ಆಯುಧದ ಮೇಲೂ ನೀನು ಇನ್ಮೇಲೆ ಕೈ ಹಾಕ್ಬಾರ್ದು, ತಮಾಷೆಗೂ ಕೂಡ. ಇಲ್ಲ ಅಂದ್ರೆ ನೀನು ಅದನ್ನ ಬಿಡೋಕ್ಕಾಗಲ್ಲ. ನನಗೂ ಅದೇ ಆಗಿದ್ದು. ನಿನ್ನ ಹತ್ರ ಫೋನ್ ಇದೆಯಾ? ಇದೆ. ಇದು ನನ್ನ ನಂಬರು, ನಿನಗೆ ಇಷ್ಟ ಬಂದ ಹೆಸರಲ್ಲಿ ಸೇವ್ ಮಾಡ್ಕೋ. ನಿನಗೆ ಯಾವಾಗ ಅನ್ಸುತ್ತೋ ಅವಾಗ ಫೋನ್ ಮಾಡು. ಇನ್ಮೇಲೆ ನೀನ್ ನನಗೆ ಚಡ್ಡಿ ದೋಸ್ತ್ ಕಣೋ. ಹೋಗ್ಬಾ. ಕೊಚ್ಚಿಲಿ ನಮಗೆ ಇನ್ನೊಂದು ಚಿಕ್ಕ ಕೆಲಸ ಇದೆಯಲ್ಲ, ಅದನ್ನು ಬೇಗ ಮುಗಿಸೋಣ. ಕೆಲಸನ ತುಂಬಾ ಚೆನ್ನಾಗೇ ಮಾಡಿದ್ಯಾ, ನಮ್ಮ ಹುಡುಗರಿಗೆ ಮಾತ್ರ ತುಂಬಾ ತೊಂದರೆ ಕೊಟ್ಟಿದ್ಯಾ, ಅದಕ್ಕೆ ಇದನ್ನ ಬಡ್ಡಿ ಅಂತ ಅನ್ಕೋ. ನಾನು ಪೂರ್ತಿ ತೀರಿಸದೆ ಹೋಗಲ್ಲ, ನಾನು ಮತ್ತೆ ಬರ್ತೀನಿ. ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ. ನಮ್ಮವ್ರ ಮೇಲೆ ಮತ್ತೆ ಏನಾದ್ರೂ ದಾಳಿ ಮಾಡಬೇಕು ಅಂತ ನೀನೇನಾದ್ರೂ ಯೋಚನೆ ಮಾಡಿದ್ರೆ ಅದನ್ನ ಮೊದಲು ತಲೆಯಿಂದ ತೆಗೆದಾಕು. ದೊಡ್ಡ ಟೀಮ್ನೇ ರೆಡಿ ಮಾಡ್ಕೋ ನೀನು. ಬರ್ಲಾ ಚಂದ್ರಬಾನು ಅವರ ಕೇಸ್ನಲ್ಲಿ ನಿರ್ಣಾಯಕ ತಿರುವೊಂದು ಈಗ ತಾನೇ ಹೊರಬಂದಿದೆ. ಎಕ್ಸ್ ಮಿನಿಸ್ಟರ್ ಚಂದ್ರಬಾನು ಅವರ ಕೊಲೆ ಹಿಂದೆ ಮುಖ್ಯವಾದ ರೌಡಿ ನಿತ್ಯಾನಂದ ಶೆಣೈ ಶಾಮೀಲಾಗಿದ್ದಾನೆ ಅಂತ ಪೊಲೀಸರಿಗೆ ಖಾತ್ರಿಯಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಹಬೀಬ್ ರೆಹಮಾನ್ ಅವರ ಮನೆ ಮೇಲೆ ಇವನು ದಾಳಿ ಮಾಡಿದ್ದ. ಅವನಾಗ ಅವನೇ ಬಂದು ಶರಣಾದ್ರೆ ಅವನಿಗೆ ಶಿಕ್ಷೆ ಕಡಿಮೆ ಮಾಡ್ತೀವಿ, ಇಲ್ಲ ಅಂದ್ರೆ ನಾವೇ ಅವನನ್ನ ಹುಡುಕಿ ಅವನಿಗೆ ಶಿಕ್ಷೆ ಕೊಡ್ತೀವಿ. ಕೇರಳ, ಕರ್ನಾಟಕ, ಆಂಧ್ರ ಪೊಲೀಸರಿಗೆ ಇವನು ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾನೆ. ಶೆಣೈ ಅನ್ನೋ ಹೆಸರಲ್ಲಿ ಇವನ ಮೇಲೆ ಎಷ್ಟೋ ಕೇಸ್ಗಳು ದಾಖಲಾಗಿವೆ. ಮುಖ್ಯವಾಗಿ ಇವನು ದುಬೈನಲ್ಲಿ ಇದ್ಕೊಂಡು ಕ್ರಿಮಿನಲ್ ಕೇಸ್ಗಳನ್ನ ಮಾಡ್ತಾ ಇದ್ದಾನೆ. ಈ ತರದ ಮಾಹಿತಿ ನಮಗೆ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಕ್ರಿಮಿನಲ್ಸ್ಗಳ ಜೊತೆಲೂ ಇವನು ಸಂಪರ್ಕ ಇಟ್ಕೊಂಡಿದ್ದಾನೆ. ಇದು ಪೊಲೀಸರ ಅನುಮಾನ. ನಿನ್ನೇ ಕೇಳ್ತಿರೋದು ಸರ್. ಪೊಲೀಸ್ನವ್ರು ನಿಮ್ಮನ್ನು ಹುಡುಕ್ತಿದ್ದಾರೆ ಅಂತ ಟಿವಿ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಹುಷಾರಾಗಿದ್ದೀರಾ ಅಲ್ವಾ? ಅವ್ರ ನನ್ನ ಮಣ್ಣಲ್ಲಿ ಹುಡುಕಿದ್ರೆ ನೀರಲ್ಲಿ ಮುಳುಗೋಗ್ತೀನಿ. ನೀರಲ್ಲಿ ಹುಡುಕಿದ್ರೆ ಶೆಣೈ ಆಕಾಶಕ್ಕೆ ಹಾರು ಹೋಗ್ತಾನೆ. ಈ ಶೆಣೈ ತುಂಬಾ ಬುದ್ಧಿವಂತ. ನನ್ನನ್ನು ಹುಡುಕೋದಕ್ಕೆ ಅವ್ರಿಗೆ ಈ ಜನ್ಮನೇ ಸಾಕಾಗಲ್ಲ. ಅಷ್ಟು ಸುಲಭ ಅಲ್ಲ ಬಿಡು. ಓಕೆ, ಆಲ್ ದ ಬೆಸ್ಟ್ ಸರ್. ಓಕೆ, ಆಲ್ ದ ಬೆಸ್ಟ್ ಮರಿಗೂ. ಸರಿ, ಎತ್ತೋ ಗಾಡಿ.